Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸದಾ ಕೆಳಗಿಂದ ಮೇಲೆ ಹತ್ತುವ ಏಣಿ ಅಂದ್ರೆ ಹಾವು ಏಣಿ ಅದರ ಬಗ್ಗೆ ಮಾತಾಡ್ತಾ ಇದಾರ ಹೆಜ್ಜೆ? ಕತ್ತಲಲ್ಲಿ ಬೆಳಕು ಹುಡುಕುವ ರಾಣಿ ಅಂದ್ರೆ ಮಿಂಚುಳದ ಬಗ್ಗೆ ಮಾತಾಡ್ತಿದಾರ? ಪ್ರಶ್ನೆ, ಪತ್ರಿಕೆ, ಪರೀಕ್ಷೆ ಏನಿರ್ಬೋದು? ನನಗೆ ನಾನಾ ಬಗೆ ಇಲ್ಲ, ನಾನು ಇಲ್ಲದೆ ಹೋಗಿಲ್ಲ. ಹೀಗಂದ್ರೆ ಏನು? ಅದನ್ನ ಹುಡುಕ್ಬೇಕು. ಹೆಜ್ಜೆ, ವೆಹಿಕಲ್ ಇರ್ಬೋದಾ? ವೆಹಿಕಲ್ ಇಂದ ಹೊಗೆ ಬರುತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಿದಾರ? ನಾನು ವೆಹಿಕಲ್ ಬಗ್ಗೆ ಹೇಳಕ್ ಸಾಧ್ಯ ಇಲ್ಲ, ಅದ್ರಲ್ಲಿ ಬೇರೆ ಟೈಪ್ಸ್ ಇಲ್ವಲ್ಲ. ಕೊಟ್ಟಿರೋದೇ 4 ಲೈನ್ ಕ್ಲೂ. ಎಲ್ಲಿ ಏನು ಏನು ಹೇಳಿಲ್ಲ. ಇವ್ರ ಪಾಡಿಗೆ ಇವ್ರು ಹೋದ್ರೆ ಅಷ್ಟು ದೊಡ್ಡ ಊರು ಹೇಗ್ ತಾನೇ ಹುಡ್ಕೋದಕ್ ಸಾಧ್ಯ? ಸರ್, ಏನಾದ್ರು ಮಾಡ್ಕೊಳ್ಳಿ, ನಾನು ಬಿಟ್ಬಿಡು. ಬಟ್ ಆ ದರಿದ್ರ ನೀಲನ್ಗೆ ಈಜಿ ಅನ್ನ ತಿನ್ನಕ್ ಬಿಡ್ಲಿಲ್ಲ ನೋಡು, ಅದು ಖುಷಿ ವಿಚಾರ. ಅಂದ್ರೆ ಅನ್ಸುತ್ತೆ ಮೋಸ್ಟ್ಲಿ ಕೊಟ್ಟಿರೋ ಕ್ಲೂನಲ್ಲೇ ದಾರಿ ಜಾಗ ಎಲ್ಲ ಇದೆ ಅಂತ. ಹೌದಾ ಅಕ್ಕ? ನನಗಂತೂ ಆ ಕ್ಲೂ ಏನು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಲ್ಲ, ಇವರ ಕ್ಲೂನ ಡಿಕೋಡ್ ಮಾಡಿ ಅದ್ ಹೇಗ್ ಹೋಗ್ತಾರೋ ಏನು? ಅಕ್ಕ, ಬಾಬಾ ಕಾಲ್ ಮಾಡ್ತಿದ್ದಾರೆ. ಹಲೋ ಬಾಬಾ. ನಾನು ಹೇಳೋದನ್ನೆಲ್ಲ ಅವ್ರಿಗೆ ಹೇಳಿ. ಕೆಳಗಿಂದ ಮೇಲೆ ಹತ್ತುವ ಏಣಿ ಅಂದ್ರೆ ಗಾಳಿಪಟ ಅನ್ಸುತ್ತೆ ಹೆಜ್ಜೆ. ದೊಡ್ಡ ಊರು, ಎಷ್ಟು ದೊಡ್ಡ ಊರು! ಕಣ್ ಎಲ್ಲೆಲ್ಲಿ ಹೋಗುತ್ತೋ ಅದೆಲ್ಲಾ ದಾರಿಗಳು, ನಾಲ್ಕೇ ಲೈನ್ ಹಿಡ್ಕೊಂಡು ಹೇಗ್ ಹುಡ್ಕೋದು ಅಂತ ಟೆನ್ಷನ್ ಆಗ್ತಿದೆ ಅಲ್ವಾ? ಲೈಫ್ ಅಂದ್ರೇನೆ ಹೀಗೆ. ಹುಟ್ಟಿದ ತಕ್ಷಣ ನಾವೆಲ್ಲಿಗೆ ಬಂದಿದೀವಪ್ಪ, ನಮ್ಮವ್ರು ಯಾರಪ್ಪ ಅಂತ ಮಗು ಅಳುತ್ತೆ. ನಿಮ್ಗೀಗ ಅದೇ ಆಗ್ತಿದೆ. ಅರ್ಥ ಆಗತ್ತೆ. ನಾನು ನಿಮ್ಮನ್ನ ವಾಚ್ ಮಾಡ್ತಾನೆ ಇದೀನಿ, ಅದಕ್ಕೆ ಸರಿಯಾದ ಟೈಮ್ಗೆ ಕಾಲ್ ಮಾಡಿದೀನಿ. ನೀವು ಹೋಗ್ತಾ ಇರೋ ಜಾಗ 100% ಕರೆಕ್ಟ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.